ಸರ್ಕಾರಿ ವಸತಿ ಶಾಲೆಯಲ್ಲಿ ಇದೆಂತ ಸ್ಥಿತಿ, ಹೊಟ್ಟೆ ತುಂಬಾ ಊಟವನ್ನು ಕೂಡ ಕೊಡ್ತಾ ಇಲ್ಲ, ಹಸುವಿನಿಂದ ಬೀಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂದ್ರೆ. ಯಾಕೆಂದ್ರೆ ಸರಿಯಾದಂತ ಊಟ ಸಿಗ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ಅಲ್ಲಿನ ಮಕ್ಕಳು ಒಪ್ಪತ್ತಿನ ಊಟಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ವಸತಿ ಶಾಲೆಯಲ್ಲಿ ಎಂತೆಂತ ಅಂದ್ರೆ ಬರೀ ಸರ್ಕಾರಿ ವಸತಿ ಶಾಲೆಗಳಲ್ಲೇ ಎಂತೆಂತ ಪ್ರಕರಣಗಳು ಬರ್ತಾ ಇದಾವೆ ಅನ್ನುವಂಥದ್ದೇ ನೋಡ್ತಾ ಇದೀವಿ ನಾವು. ಗಾಲಡಿ ಕಾಮುಕ ಶಿಕ್ಷಕರ ವಿಚಾರವನ್ನ ನೋಡಿದ್ವಿ, ಇಲ್ಲಿ ಹಸುವಿನಿಂದಲೂ ಕೂಡ ಬಳಲ್ತಾ ಇದ್ದಾರೆ ಮಕ್ಕಳು. ಸಿಎಂ ತವರು ಜಿಲ್ಲೆಯಲ್ಲೇ ಇಂತಹ ಪರಿಸ್ಥಿತಿ ಎದುರಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತಿದಿನ ಅರೆ ಹೊತ್ತಿನ ಊಟ ಕೊಡ್ಲಾಗ್ತಾ ಇದೆ, ಒಂದೇ ಒಂದು ಹೊತ್ತಿನ ಊಟ ಮಾತ್ರ ಸಿಗ್ತಾ ಇರುವಂಥದ್ದು. ಒಂದಲ್ಲ ಎರಡಲ್ಲ 15 ದಿನಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ಅನ್ನದಾತ ಅಂತ ಕರೀತಾರೆ, ಅನ್ನರಾಮಯ್ಯ ಅಂತ ಕರೀತಾರೆ ಸಿದ್ದರಾಮಯ್ಯನವರಿಗೆ. ಅವರಿಗೆ ಈ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಾದ್ಮೇಲೆ ಅನ್ನರಾಮಯ್ಯ ಅಂತ ಕರೀತಾರೆ. ಆದರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಅನ್ನಕ್ಕೋಸ್ಕರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ. 65 ವಿದ್ಯಾರ್ಥಿಗಳಿದ್ದಾರೆ, ದಿನಕ್ಕೆ 5 KG ಮಾತ್ರ ಅಕ್ಕಿ ಅಷ್ಟೇ. HD ಕೋಟೆಯ ಕಸ್ತೂರ್ಬಾ ವಸತಿ ಶಾಲೆ ಅದು. ಹಾಸ್ಟೆಲ್ ಬಿಟ್ಟು ಮನೆಗೆ ತೆರಳಲಿಕ್ಕೆ ವಿದ್ಯಾರ್ಥಿಗಳು ನಿರ್ಧಾರ ಮಾಡಿದ್ದಾರೆ. ಯಾಕೆ ನಿರ್ಧಾರ ಮಾಡಿದ್ದಾರೆ ಅಂದರೆ ಒಂದೊತ್ತಿನ ಊಟ ಅಷ್ಟೇ ಸಿಗ್ತಾ ಇರುವಂಥದ್ದು. ಮಕ್ಕಳು ಬೇರೆ, ಬೆಳೆಯುವಂಥ ಟೈಮು, ಸರಿಯಾಗಿ ಊಟ ಸಿಕ್ಕಿಲ್ಲ ಅಂದರೆ ನರಳಾಡುವಂಥ ಪರಿಸ್ಥಿತಿ ಇದೆ. ಯಾವುದೋ ಜೈಲಲ್ಲಿ ಇದ್ದಂಗೆ ಆಗ್ತಾ ಇದೆ ಪಾಪ ಆ ಮಕ್ಕಳಿಗೆ. 65 ಜನ ಮಕ್ಕಳಿಗೆ ಒಂದು ದಿನಕ್ಕೆ 5 KG ಅಕ್ಕಿ ಅಂತೆ. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ನಿರ್ವಹಣೆ ಮಾಡಲಾಗ್ತಾ ಇರುವಂಥದ್ದು. ಟೆಂಡರ್ ಮುಗಿದಿದೆ ಅಂತ ಗುತ್ತಿಗೆದಾರ ಸೈಲೆಂಟ್ ಆಗಿದ್ದಾನೆ. ಗುತ್ತಿಗೆದಾರಂದಲ್ಲ ತಪ್ಪು, ಅಲ್ಲಿರುವಂಥ ಶಿಕ್ಷಣಾಧಿಕಾರಿಗಳಿದ್ದು ಸ್ವಲ್ಪ ಗಮನಹರಿಸಕ್ಕೆ ಯೋಗ್ಯತೆ ಇಲ್ವಾ? ಅಲ್ಲಿ ಏನು ಬರಬೇಕು ಅದನ್ನಾದರೂ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗಲ್ವಾ? ಇರುವಂಥ ಸಮಸ್ಯೆಯನ್ನು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅವ್ರಿಗೆ? ಆಹಾರ ಧಾನ್ಯ ಪೂರೈಕೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಊಟ ಇಲ್ಲ, ಸರಿಯಾದಂಥ ತಿಂಡಿ ಇಲ್ಲ, ಸ್ವಲ್ಪ ಸ್ವಲ್ಪನೇ ತಿನ್ನಬೇಕಾದಂಥ ಪರಿಸ್ಥಿತಿ ಇದೆ. ಊಟದ ಏನಾಗಿದೆ ಅಮ್ಮ? ರೇಷನ್ ಹಾಕಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ. ಈಗೇನು ಕೊಡ್ತಾರೆ ಊಟಕ್ಕೆ? ಟೊಮೆಟೊ ಸಾಂಬಾರು ಅನ್ನ ಬೆಳಗ್ಗೆ ಬಾತ್ ಮಾಡಿದ್ರು ಟೊಮೆಟೊನಲ್ಲಿ. ಟೊಮೆಟೊನಷ್ಟೇ? ಎಲ್ಲದಕ್ಕೂ ಟೊಮೆಟೊನ. ಎಷ್ಟು ದಿನದ ಸಮಸ್ಯೆ ಇದು? ಸರ್ ಹೋದ್ವಾರ ಹಂಗೆ ಆಗಿತ್ತು. ಹೋದ್ವಾರ ಆಗಿತ್ತು, ನಾನು ಬಂದಿದ್ದೆ ಇಲ್ಲ ಮಕ್ಕಳು ಊಟ ಕೊಡ್ಬೇಕು ಅಂದ್ರೆ. ಹೋದ್ವಾರ ಎಷ್ಟು ಕೊಡ್ತಾ ಇದ್ರು ಊಟ? ಅರ್ಧ ಹೊಟ್ಟೆ, ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಅನ್ನರಾಮಯ್ಯ ಅಂತ ಕರೆಸ್ಕೊಳ್ಳುವಂಥ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಇಂಥ ಪರಿಸ್ಥಿತಿ ಇದೆಯಲ್ಲ ಅಂತ, ಅದು BO ನೇತೃತ್ವದಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇದೆ, ಅವ್ರಿಗೊಂದು ಸೆನ್ಸ್ ಬೇಡವಾ? ಈ ಊಟ ಮಕ್ಕಳಿಗೆ ಸಾಲ್ತಾ ಇಲ್ಲ, ಅಟ್ಲೀಸ್ಟ್ ಅಕಸ್ಮಾತ್ ಅಲ್ಲಿ ಅನುದಾನ ಸಿಗ್ತಿಲ್ಲ ಅಂದರೂ ಅಟ್ಲೀಸ್ಟ್ ತನ್ನ ಕೈಲಾದರೂ ಸಹಾಯ ಮಾಡಿ ನಂತರ ಅದನ್ನ ಬರೆಸ್ಕೊಳ್ಬೋದಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ? ಪೃಥ್ವಿ, ನಿಜಕ್ಕೂ ಕೂಡ CM ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ಇಂತಹ ಶೋಚನೀಯ ಪರಿಸ್ಥಿತಿ ಅನ್ನುವಂಥದ್ದು ನಿಜಕ್ಕೂ ನಾಚಿಕೆಗೆಣ ಸಂಗತಿ. ಯಾಕೆಂತಂದರೆ CM ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ದಿನವೇ ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಯಾರೂ ಕೂಡ ಹಸುವಿನಿಂದ ಬಳಲಬಾರದು, ಅದಕ್ಕಾಗಿ ನಾನು ಅನ್ನಭಾಗ್ಯವನ್ನು ಕೊಟ್ಟಿದ್ದೇನೆ ಅಂತ. ಆದರೆ ಅವರ ಸ್ವಂತ ಜಿಲ್ಲೆಯಲ್ಲೇ ಪಕ್ಕದ ಮೈಸೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವ HD ಕೋಟೆಯ ಕಸ್ತೂರ್ಬಾ ವಸತಿ ಶಾಲೆ ಏನಿದೆ, ಇಲ್ಲಿ ಮಕ್ಕಳು ಅರೆ ಹೊಟ್ಟೆಯಲ್ಲಿ ಊಟ ಮಾಡಿ ಮಲ್ಕೊಳ್ತಾ ಇರುವಂಥ ಸ್ಥಿತಿ ನೋಡಿದೆ. ನಿಜಕ್ಕೂ ಕೂಡ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಸ್ಪಷ್ಟವಾಗಿ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ಒಂದು ಕಡೆ ಮೇಲ್ವಿಚಾರಕ್ಕೆ ಆದಂಥ ಛಾಯಾ ಅವರು ಹೇಳ್ತಾರೆ ನಮಗೆ, ಅಂದರೆ ಏನು ಇಲ್ಲಿ ಟೆಂಡರ್ ತೊಗೊಂಡಿದ್ದಾರೆ ಅವರು ನಮಗೆ ಸಾಮಗ್ರಿಗಳನ್ನ ಪೂರೈಸಬೇಕು, ಆದರೆ ಅವರ ಟೆಂಡರ್ ಮುಗಿದಿದೆ, ಅವರು ಕೊಟ್ಟಂಥ ಸಾಮಗ್ರಿಗೆ ನಾವು ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸ್ಬೇಕಾಗುತ್ತೆ ಅಂತ. ಆದರೆ ಟೆಂಡರ್ದಾರ ಹೇಳ್ತಾರೆ ನನ್ನ ಟೆಂಡರ್ ಅವಧಿ ಮುಗಿದಿದೆ, ಅದಕ್ಕಾಗಿ ನಾನು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂತಹ BO ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ನಿಜಕ್ಕೂ ಕಾಡ್ತಾ ಇರುವಂಥ ಪ್ರಶ್ನೆ. ಸದ್ಯಕ್ಕೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ SC ಮಹದೇವಪ್ಪನವರಿರ್ಬೋದು, SD ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾಧು ಏನಿದ್ದಾರೆ, ಹಾಗೂ BO SD ಕೋಟೆಯ ಈ ಶಾಲೆ ವಸತಿ ಶಾಲೆಯನ್ನು ನೋಡ್ಕೊಳ್ಬೇಕಾದ BO ಏನಿದ್ದಾರೆ, ಇವರೆಲ್ಲವೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಓಕೆ, ನಾನು ಮಾತನಾಡ್ತೀನಿ ಆನಂದ್ ನಮ್ಮ ಜೊತೆ. ಈಗ BO ಆಗಿರುವಂಥ ಕಾಂತರಾಜ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಕಾಂತರಾಜ್ ಅವರೇ. ಸರ್ ನಮಸ್ತೆ. ಸರ್, ನಿಮ್ಮ ಮಂಡರಲ್ಲೇ ಬರುತ್ತಲ್ವಾ ಸರ್ ಸರ್ಕಾರಿ ವಸತಿ ಶಾಲೆ? ಪರದಾಡ್ತಾ ಇದಾರಂತಲ್ಲ ಸರ್. ಹಂಗೇನಿಲ್ಲ, ಊಟ ಕೊಡ್ತಾ ಇದ್ರು, ಆದ್ರೆ ಮೆನು ಪ್ರಕಾರ ಊಟ ಕೊಡ್ಲಿಕ್ಕೆ ಟೆಂಡರ್ದಾರರು ನನಗೆ ಇನ್ನೂ ಇದಾಗಿಲ್ಲ ಅಂತ, ಟೆಂಡರ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನಿನ್ನೆ ಸಂಜೆ ನಾನು ಮಾತಾಡಿದೀನಿ, ಮಾತಾಡಿದ್ಮೇಲೆ ಎಲ್ಲ ರೇಷನ್ ಎಲ್ಲ ತಂದು ಹಾಸ್ಟ್ಲಿಗೆ ಹಾಕಿದೀವಿ ಸರ್ ಅಂತ ಹೇಳಿದ್ರು. ಹಾಸ್ಟ್ಲಿಗೆ ಹಾಕಿ ಇವತ್ತಿಂದ ಮೆನು ಪ್ರಕಾರ ಊಟ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ.
ಸರ್ ಮೆನು ಪ್ರಕಾರ ಊಟದ್ದಲ್ಲ ಸಮಸ್ಯೆಯಲ್ಲಿ, 65 ಜನ ಮಕ್ಕಳಿಗೆ 5 ಕೆಜಿ ಅಷ್ಟೇ ಒಂದಿನಕ್ಕೆ ಸಾಕಾಗತ್ತಾ ಸರ್? ಒಂದೊತ್ತಿಗಾಗಲ್ಲ ಅದು. 15 ದಿನದಿಂದ ಈ ಪರಿಸ್ಥಿತಿ ಇರೋದು. ಇವತ್ತು ನೆನ್ನೆದು ಆಗಿದ್ರೆ ಒಂಥರ, ನೀವು ಇವತ್ತು ಸೂಚನೆ ಕೊಟ್ಟಿದ್ದು ಸರಿ ಅನ್ಬೋದಿತ್ತು. ನಾನು ನೆನ್ನೆ ಬಂದಿದ್ದೀನಿ ಸರ್, ಹೊಸದಾಗಿ ನೆನ್ನೆ ಬಂದು ಚಾರ್ ತಗೊಂಡಿದ್ದೀನಿ. ನೆನ್ನೆ ಸಂಜೆ ನನ್ನ ಗಮನಕ್ಕೆ ಬಂದಿದೆ. ಓಕೆ, ನನಗೆ ಅದೇ ಹಾಸ್ಟೆಲ್ ಬೈತಾ ಇದ್ದೀನಿ, ಇಲ್ಲಿ ಏನ್ ಪರಿಸ್ಥಿತಿ ಇದೆ ನೋಡ್ಬಿಟ್ಟು ತಮ್ಗೆ ಹೇಳ್ತೀನಿ ಸರ್. ಇನ್ನು ನೆನ್ನೆ ಬಂದಿರೋದ ನೀವು? ನೆನ್ನೆ ಬಂದಿರೋ ಸರ್. ನಾನು ಮುಂಚೆ ಇದ್ದಿದ್ದ ಬಿಇಒ ಯಾವಾಗ ರಿಲೀವ್ ಆಗಿದ್ದ? ಮಾರಾಯಣ ಅವರು ಮೊನ್ನೆ ರಿಲೀವ್ ಆಗಾರ ಸರ್. ಮೊನ್ನೆ ರಿಲೀವ್ ಆಗಿದಾರ? ಅವ್ರಿಗೆ ಅನ್ನದ ಬಗ್ಗೆ ಒಂದ್ ಸ್ವಲ್ಪ ಸೆನ್ಸ್ ಬೇಡುವ. ಪಾಪ ಮಕ್ಕಳು ನಳ್ಳಾಡ್ತಿದ್ದಾರೆ, ಅವ್ರಿಗೆ ಒಪ್ಪತ್ತಿನ ಊಟಕ್ಕೆ ಕೊಡೋಣ, ನಮ್ ಕೈಲಾದ್ರೂ ಸಹಾಯ ಮಾಡೋಣ ಅನ್ನುವಂತ ಒಂದು ಚಿಕ್ಕ ಮನಸ್ಥಿತಿನೂ ಇಲ್ವಾ ಸರ್ ಅವ್ರಿಗೆ? ಇಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ ಅಂದ್ರೆ ಬೇಜಾರಾಗತ್ತ ಅದ್ ನೋಡ್ತಾ ಇದ್ರೆ. ಅದು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ, ಮೈಸೂರಲ್ಲಿ, ಬೇರೆ ಎಲ್ಲಾದ್ರೂ ಕೂಡ ತಪ್ಪೆ ಇಲ್ಲ ಅಂತಲ್ಲ, ಆದ್ರೆ ಅಣ್ಣರಾಮಯ್ಯ ಅಂತ ಹೆಸರು ತೆಗೆದುಕೊಂಡಿರುವಂತ ಮುಖ್ಯಮಂತ್ರಿ ಅವರು. ಸರಿ ಸರಿ, ಈಗ ನಾನು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ಸರ್, ಏನು ಪರಿಸ್ಥಿತಿ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸರ್. ಎಲ್ಲ ಸುಧಾರಿಸೋಣ ಸರ್, ಸುಧಾರಿಸ್ತೀನಿ ನಾನು. ಓಕೆ, ಇನ್ಯಾವತ್ತು ಈ ರೀತಿ ಆಗ್ದಂಗೆ ನೋಡ್ಕೊಳ್ಳಿ ಸರ್. ಎಲ್ಲ ನಿಮ್ಮ ನೇತೃತ್ವದಲ್ಲಿ ಇರುವಂತ ಯಾವುದೇ ಕಾರಣಕ್ಕೂ ಮಕ್ಕಳ ಊಟದಲ್ಲಿ ಅದು ಯಾವ ರೀತಿ ಆಗ್ತದಂಗೆ ನಾನು. ಇದು ಬರೀ ಇದೊಂದೇ ವಸತಿ ಶಾಲೆಲ್ಲ ಆಗಿರೋದ ಅಥವಾ ಬೇರೆ ಕಡೆನೂ ಹಿಂಗೆ ಇದೆಯಾ? ಇಲ್ಲ ಸರ್, ಅದೊಂದೇ ವಸತಿ ಶಾಲೆ ಮಾತ್ರ, ಇನ್ ಬೇರೆ ಇನ್ನೇನು ಇಲ್ಲ. ಅದ್ ಯಾಕೆ ಅದೊಂದಕ್ಕೆ ಮಾತ್ರ ಹೋಲ್ಡ್ ಆನ್ ಆಗಿತ್ತು? ಅದೇ ಅವ್ರಿಗೆ ಟೆಂಡರ್ 31ಕ್ಕೆ ಮುಗಿದಿತ್ತಂತೆ ಸರ್. ಮುಗಿದ್ಮೇಲೆ ಬೇರೆ ಯಾರು ಟೆಂಡರ್ ಹಾಕಿಲ್ಲ, ಇವರೇ ಕಂಟಿನ್ಯೂ ಆಯ್ತಾ ಇದಾರೆ. ಆ ಟೆಂಡರ್ ಹಾಕಿದ ವ್ಯಕ್ತಿ ಇದೊಂದು ಸರ್ಕಾರಿ ವಸತಿ ಶಾಲೆ ಮಾತ್ರ ನಿರ್ವಹಣೆ ಮಾಡ್ತಿರೋದ? ಅದೊಂದೇ ನಿರ್ವಹಣೆ. ಓಕೆ, ಈ ಸಮಸ್ಯೆನ ಬಗೆಹರಿಸಿ, ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅಲ್ಲಿ ಹೋಗ್ಬಿಟ್ಟು ಪಾಪ ಮಕ್ಕಳ ಸಮಸ್ಯೆಯನ್ನು ಕೇಳಿ, ಬೇರೆ ಬೇರೆ ಪ್ರಾಬ್ಲಮ್. ಓಕೆ ಓಕೆ, ಧನ್ಯವಾದ ಕಾಂತರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ಷೇತ್ರದ ಶಾಸಕರಿಗೂ ಕೂಡ ಕರೆಯನ್ನ ಮಾಡ್ತಾ ಇದ್ವಿ. ಈ ವಿಚಾರದ ಬಗ್ಗೆ ಅವ್ರಿಗೇನಾದ್ರೂ ಮಾಹಿತಿ ಇದೆಯಾ, ಅಥವಾ ಮಾಹಿತಿ ಬಂದು ಏನಾದರೂ ಸೈಲೆಂಟ್ ಆಗಿದ್ರಾ ಏನು ಅಂತ. ಯಾಕೆಂದ್ರೆ ಒಂದೊತ್ತಿನ ಊಟಕ್ಕೂ ಕೂಡ ಮಕ್ಕಳು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ ಅಂದ್ರೆ, ಈ ಸರ್ಕಾರ ಇದ್ರಷ್ಟು ಬಿಟ್ಟರೆಷ್ಟು ಅನ್ನುವಂಥ ಪರಿಸ್ಥಿತಿ ಅಂದ್ರೆ ಪ್ರಶ್ನೆಗಳು ಎದುರಾಗ್ತಾವೆ. ಬಿಕಾಸ್ ಇಡೀ ರಾಜ್ಯದಾದ್ಯಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಂಥ ಯೋಜನೆ ದೇಶಕ್ಕೆ ಮಾದರಿಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರದ್ದೇ ತವರು ಜಿಲ್ಲೆಯಲ್ಲಿ ಮಕ್ಕಳು ಈ ರೀತಿಯಾಗಿ ಒಪ್ಪೊತ್ತಿನ ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಅಂದರೆ ಸಹಜವಾಗಿ ಇದು ಸೋಜಿಗ ಅನಿಸುತ್ತೆ. ಸೊ ಹೀಗಾಗಿನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಕಾಂತರಾಜ್ ಅವರು ಬಿಇಒ ನ್ಯೂಸ್ 18 ಜೊತೆ ಮಾತನಾಡ್ತಾ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ನಾನು ಈಗ ಹೊರಡ್ತಾ ಇದ್ದೀನಿ ಅಲ್ಲಿಗೆ, ಹೋಗ್ತೀನಿ, ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕೂಡ ಕೇಳ್ತೀನಿ ಅಂತ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೋಟೆಯ ಶಾಸಕರಾಗಿರುವಂಥ ಕಾಂಗ್ರೆಸ್ನ ಶಾಸಕರು ಬೇರೆ, ಅವರು ಅನಿಲ್ ಚಿಕ್ಕಮಾದವರು, ಅವರಿಗೆ ಕರೆಯನ್ನು ಮಾಡಿದ್ವಿ. ಸರ್ ಏನು ಹಿಂಗಾಗಿದೆಯಲ್ಲ ನಿಮ್ಮ ಕ್ಷೇತ್ರದಲ್ಲಿ ಅಂತ ಕೇಳಿದ್ರೆ, ನನಗೆ ಇದು ಗೊತ್ತೇ ಇಲ್ಲ, ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರು. ಪಾಪ ಎಲ್ಲರೂ ಅಲ್ಲಿ ಮಿನಿಸ್ಟ್ರುಗಿರಿ, ನಿಗಮ ಮಂಡಳಿ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಹಾರಾಟ ಹೋರಾಟ ಮಾಡ್ತಾ ಇದ್ರೆ ಇನ್ನೇನಾಗುತ್ತೆ? ಇಲ್ಲಿನ ಮಕ್ಕಳ ಪರಿಸ್ಥಿತಿ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಗೊತ್ತಿಲ್ವಂತೆ ಅನಿಲ್ ಚಿಕ್ಕಮಾದು ಅವ್ರಿಗೆ. ಅಟ್ಲೀಸ್ಟ್ ಈಗ ಗೊತ್ತಾದ್ಮೇಲಾದರೂ ಹೋಗಿ ಅಲ್ಲಿ ಏನಾದರೂ ಸ್ಪಂದಿಸ್ರಪ್ಪ. ಅದು ಯಾವಾಗ ಅನುದಾನ ಬರುತ್ತೋ ಏನೋ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಗಿದೆಯಲ್ಲ ವಿಚಾರ, ತಿಳ್ಕೊಂಡಾದರೂ ಅಲ್ಲಿ ಹೋಗ್ಬಿಟ್ಟು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಮಾಡಿ.